ನೂತನ ವಧುವರರು ಕೂತ್ಕೊಂಡು ಸತ್ಯನಾರಾಯಣ ಸ್ವಾಮಿಯನ್ನ ಸಂಪೂರ್ಣವಾಗಿ ವೇದ ಮಂತ್ರ ಪಠಣಗಳನ್ನು ಪಠನ ಮಾಡಿ ಪೂಜೆಯನ್ನು ಮಾಡಿದರೆ ಇವರು ನೂರ ಕಾಲ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಆಶಿಸ್ತಾ ಆರತಿ ಮಾಡಿ ಈಗ ಆರತಿ ಮಾಡಿ ಆರತಿ ಆಡ್ ಬಂದರೆ ಯಾರಾದರೂ ಹೇಳ್ರಮ್ಮ ಸ್ವಾಮಿ ಆರತಿ ಹೇಳ್ರಿ ನಮಗೂ ಗೊತ್ತುತ್ತೆ ನೀವು ಒಂದಿಟ್ಟು ಹೇಳ್ರಿ ಹೆಣ್ಮಕ್ಳು ಇಂಥ ವಾರ್ಡ್ ಹೇಳೋದ್ ಕಲ್ತ್ಕೋಬೇಕು ಹೇಳ್ರಿ ನೂತನ ವಧುವರರು ಮಕ್ಕಳು ಮರಿಯೊಂದಿಗೆ ಚೆನ್ನಾಗಿ ಬಾಳ್ವೆ ಮಾಡಲಿ ಅಂತೇಳಿ ಸಮಾಪ್ತಿ ಮಾಡೋಣ ಇನ್ನೇನೆಲ್ಲ ಮುಗೀತು ಲಾಸ್ಟಿಗೆ ಆರ್ತಿ ಮಾಡಿ ಸಮಾಪ್ತಿ ಮಾಡೋಣ ಹೇಳ್ರಿ ಶಯನ ಪಾವನ ಚರಣ ಇಲ್ಲಿಗೆ ಪೂಜೆ ಸಮಾಪ್ತಿ ಆಯ್ತು ಸತ್ಯನಾರಾಯಣ ಮನಸ್ಪೂರ್ವಕವಾಗಿ ನೀವು ಕೇಳ್ಕೊಂಡ್ರೆ ಕ ಬೇಡ್ಕೊಂಡಿದ್ದನ್ನೆಲ್ಲ ಕರುಣಿಸ್ತಾನೆ ಎಲ್ಲರೂ ತೀರ್ಥ ಪಂಚಾಮೃತ ಎಲ್ಲ ತಗೊಂಡು ಪ್ರಸಾದನ ಎಲ್ಲರಿಗೂ ಅಮ್ಮ ನೀವು ಎಲ್ಲ ಪ್ರಸಾದ ತಗೊಳ್ಳಿ ತುಂಬಾ ಧನ್ಯವಾದಗಳು ಸ್ವಾಮಿ ಬಂದು ನಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಬೆಳ ಬೆಳಿಗ್ಗೆನ ಹೋಗಿ ಗಂಗಾಮನ್ ಪೂಜೆ ಮಾಡ್ಕೊಂಡ್ ಬರ್ರಿ ಅದಕ್ಕೆ ಎಲ್ಲರೂ ಹೋಗೋಣ ನಡಿ ಇನ್ನೇನು ಹೋಗಿ ಅದನ್ನು ಮಾಡಿಸ್ಕೊಂಡು ಬಂದು ಆಮೇಲೆ ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಟೈಮ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣ್ತಿದೀಯ ಪ್ರೀತಿ ಸ್ಯಾರಿ ಅಂತೂ ನಿನ್ಗೆ ಹೇಳ್ ಮಾಡಿಸ್ತಂಗಿದೆ ಗೊತ್ತಾ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಥ್ಯಾಂಕ್ಸ್ ರೀ ಈ ಸ್ಯಾರೀಸ್ ಅನ್ನೆಲ್ಲ ನೀವೇ ಸೆಲೆಕ್ಟ್ ಮಾಡಿದ್ದು ಹೌದು ಸೆಲೆಕ್ಟ್ ಮಾಡ್ಬೇಕಾರೇನೋ ಮಾಡ್ಬಿಟ್ಟೆ ಈಗ ಗೊತ್ತಾಗುತ್ತೆ ಅದು ಸೀರೆ ನಿನ್ಗೆನೆ ಇಷ್ಟ ಅಂದ್ವಾ ಕಾಣ್ತೇನೋ ಅಂತ ಅಮ್ಮ ಾರೆ ನಾನು ನೋಡ್ತೀನಿ ನಮ್ಮನೇಲಿ ಇನ್ನು ಏನೇನ್ ಶಾಸ್ತ್ರ ಮಾಡಿಸ್ಬೇಕಂತ ನೀವ್ ಹೇಳಿ ಅತ್ತೆ ನನಗೆ ಯಾರ್ಯಾರು ಏನೇನ್ ಹೇಳ್ತಾರೋ ಅದಕ್ಕೆಲ್ಲದನ್ನೂ ರೆಡಿ ಮಾಡಿ ಕೊಡ್ತಿದ್ದೀನಿ ಏನು ಕೇಳಿದ್ರು ಕೊಡ್ತೀನಿ ಅತ್ತೆ ಅದೇನೇನ್ ಶಾಸ್ತ್ರ ಮಾಡಿಸ್ಬೇಕೋ ಎಲ್ಲ ಮಾಡಿಸ್ಬಿಡಿ ನನ್ಗ ಅಷ್ಟೊಂದು ಗೊತ್ತಿಲ್ಲ ಇನ್ನೇನಮ್ಮ ಸತ್ನ ಸ್ವಾಮಿ ಪೂಜೆ ಆತಲ್ಲ ಇವಾಗ ಹೋಗಿ ಇನ್ನೇನು ಗಂಗಮ್ಮನ್ ಮಾಡ್ಕೊಂಡು ಬಂದಿದ್ರ ಇವಾಗ ಇನ್ನೇನಿಲ್ಲ ಕುಂಡ್ರಿಸಿ ಒಂದಿಷ್ಟು ವರ್ಷ ಕುಂಕುಮ ಎಲ್ಲ ಕೊಟ್ಟು ಕುಂಡ್ರಿಸಿ ಎಬ್ಬಿಸ್ತಾರೆ ಅದೆಲ್ಲ ಏನು ಲೆಕ್ಕಕ್ಕಿಲ್ಲ ಬಿಡು ಇನ್ನೇನ್ ಗಂಗಮ್ಮನ್ ಪೂಜೆ ಆಗೈತೆ ಕುಂಡ್ರಿಸಿ ಎಬ್ಬರಿಸಿದ್ರೆ ಇನ್ನೇನು ಮುಗ್ದೋಯ್ತು ಅದಕ್ಕೆ ಏನೆಲ್ಲ ಬೇಕಂತ ಹೇಳಿ ನಾನೆಲ್ಲ ಕೊಡ್ತೀನಿ ಏನಿಲ್ಲ ಬಿಡಮ್ಮ ಇಲ್ಲೇ ಚೇರೆ ಐತೆ ಸೋಪನೇ ಐತೆ ಅದ್ರ ಮೇಲೆ ಕುಂಡ್ರಸಿ ಇಟ್ಟರೆ ಯಾರನ್ನ ಮುಯ್ ಕೊಡಾರಿದ್ರೆ ಕೊಟ್ಟು ಹೋಗ್ತಾರೆ ಅಷ್ಟೇ ಎಷ್ಟು ಒಳ್ಳೆ ಹುಡುಗಿಯಮ್ಮ ಒಬ್ಬಳೆ ಮುಂದೆ ನಿಂತ್ಕೊಂಡು ಹೆಣ್ಣು ಹುಡುಗಿ ಆಗಿ ಮೊದಲೇ ಹೆಣ್ಮಕ್ಳಿಲ್ಲ ಈ ಮನೆಗೆ ಅಂಥದ್ದು ನೀನೇ ಎಲ್ಲ ಮುಂದೆ ನಿಂತ್ಕೊಂಡು ನಿಮ್ಮ ಅಣ್ಣನ ಮದುವೆ ಮಾಡಿದೆ ಹಾಂ ನನಗಂತೂ ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತಮ್ಮ ಇನ್ನು ಮದುವೆ ಆಗದೆ ಈ ವಯಸ್ಸಲ್ಲಿ ಅಣ್ಣನ ಮದುವೆ ಜವಾಬ್ದಾರಿ ಎಲ್ಲ ತಗೊಂಡು ಅವ್ನು ಮದುವೆ ಮಾಡಿದ್ಯಲ್ಲ ನಿಜವಾಗೂ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇದ್ರೆ ನಿನ್ನಂತ ಮಕ್ಕಳು ಇರಬೇಕು ಎಷ್ಟು ಅರ್ಥ ಮಾಡಿಕೊಂಡು ಮನೆಯನ್ನೆಲ್ಲ ನಿಭಾಯಿಸ್ಕೊಂಡು ಇನ್ನು ನಿನಗೆ ಇನ್ನೂ ಮದುವೆ ಆಗಿಲ್ಲ ಎಲ್ಲ ಜವಾಬ್ದಾರಿಗಳ್ನ ತಗೊಂಡು ಎಷ್ಟು ಚೆನ್ನಾಗೆ ಮನೆ ನಿಭಾಯಿಸ್ತಿದೆಯೋ ನೋಡು ನನಗಂತೂ ಖುಷಿ ಆಗುತ್ತೆ ಕಣಮ್ಮ ಯಾವ ಅಡೆತಡೆ ಇಲ್ದಂಗೆ ಎಲ್ಲ ಕೆಲಸಗಳನ್ನೂ ಮಾಡಿದ್ಯಾ ನೀನು ಮುಗಿತಲ್ಲ ಅತ್ತೆ ಇವತ್ತಿಗೆ ಎಲ್ಲ ಮುಗೀತು ಇನ್ಮೇಲೆ ಎಲ್ಲನೂ ಪ್ರೀತಿನೇ ನೋಡ್ಕೋಬೇಕು ಅವಳು ಇನ್ನೂ ಒಂದು ಸ್ವಲ್ಪ ಸಣ್ಣ ಹುಡುಗಿ ಮನಸ್ತತ್ವ ಕಣಮ್ಮ ಏನಾದರೂ ತಪ್ಪು ಮಾಡಿದ್ರೆ ಹಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ತಿದ್ಕೋತಾಳೆ ನಿನಗೆ ಗೊತ್ತಿದ್ದು ನಾನು ನೀನು ಹೇಳು ಅವಳಿಗೆ ಹೇಳ್ಬಾರ್ದೇನು ಅವಳು ನಿನ್ಗಿಂತೂ ಒಂದು ವರ್ಷ ಸಣ್ಣಾಳೇನೆ ಸರಿ ಅತ್ತೆ ಊಟ ಮಾಡಿ ನಡೀರಿ ಇನ್ನೇನು ಎಲ್ಲರೂ ಒಂದು ಕೆಲಸಗಳೆಲ್ಲ ಆಯ್ತಲ್ಲ ನಿನ್ನ ಕೆಲಸಗಳೆಲ್ಲ ಮುಗಿತಾವಮ್ಮ ನೀನು ನಮ್ಮನೆಗೆ ನಿಮ್ಮ ಅಣ್ಣ ಅದಕ್ಕೆ ಫಸ್ಟ್ ನೈಟಿಗೆಲ್ಲ ಅರೇಂಜ್ ಮಾಡಬೇಕು ನಾವು ಹೋಗಿ ಒಂದಿಷ್ಟು ಅಡುಗೆ ಮಾಡಿ ಅನ್ನ ಪಾಯಸ ಸಾರು ಎಲ್ಲ ಮಾಡಬೇಕು ಅದಕ್ಕೆ ಬೇಗ ಕರ್ಕೊಂಡೋದ್ರೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಮತ್ತು ಹೋಗನ್ ಬಾ ನೀನು ನಿಮ್ಮ ಅಪ್ಪ ನಮ್ಮ ಜೊತೆಗೆ ಬರ್ರಿ ಇಲ್ಲ ಅತ್ತೆ ಎಲ್ಲನೂ ಎಲ್ಲೊಂದರಲ್ಲೇ ಲಗೇಜ್ ಹಾಕಿದ್ದೀವಿ ಅದನ್ನೆಲ್ಲ ಎತ್ತಿಟ್ಟು ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ ಈಗ ಅಣ್ಣನೂ ಪ್ರೀತಿ ನಿಮ್ಮ ಜೊತೆ ಬರ್ತಾರಲ್ವಾ ರಾತ್ರಿಗೆ ಬೇಕಾದರೆ ನಾನು ಅಪ್ಪ ಇನ್ನೊಂದೇ ಇಬ್ಬರು ಮೂವರು ಬಂದು ವಾಪಸ್ ಬರ್ತೀವಿ ತಗೊಳ್ಳಿ ಇಷ್ಟಕ್ಕೂ ನಾವು ಅಲ್ಲೇನು ಮಾಡಂಗಿದ್ದೀವಿ ಹೇಳು ಒಳ್ಳೆ ಹುಡುಗಿ ನಿನ್ನ ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು ಕಣಮ್ಮ ಯಾರನ್ನ ಕಟ್ಕೊಂತೀಯ ಏನೋ ಪುಣ್ಯ ಮಾಡಿರ್ಬೇಕಂತ ಮನೆಗೆ ಹೋಗಕ್ಕೆ ಹಾ ಮದ್ವೆ ಅಂದ ತಕ್ಷಣ ಹೆಣ್ಮಕ್ಳು ಹಂಗೇನಕ್ಕೆ ಕೆನ್ನೆ ಕೆಂಪಾಗ್ಬಿಡುತ್ತಲ್ಲ ಬಿಡುತ್ತಲ್ಲ ಅತ್ತೆ ನಿಮ್ಮ ಹತ್ರ ಮಾತಾಡ್ತಾನೆ ನಿಂತ್ಕೊಂಡ್ಬಿಟ್ಟೆ ಊಟ ಎಲ್ಲ ಯಾರ್ಯಾರು ಕರ್ಕೊಂಡ್ಬಂದಿದ್ರು ಎಲ್ಲಾರನ್ನೂ ಕರ್ಕೊಂಡು ಊಟದಲ್ಲಿ ನಡಿರಿ ಅತ್ತೆ ಊಟಕ್ಕೆ ಬಡಿಸ್ತಿದ್ದಾರೆ ನೋಡಿ ನೀನು ಊಳ್ ನಡಿ ಬರೀ ಅತ್ತ ಗಿತ್ತಾಗ ಓಡಾಡ್ಕೊಂಡು ಅದು ನೆತ್ತಿಕದ ಇದು ನೆತ್ತಿಕದ ಅಂತಾನೆ ಆಯ್ತು ನಿಂದು ನೀ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಅತ್ತೆ ನಾನು ಹಂಗೆ ಅನ್ಕೋಬೇಕು ಯಾರ ಮನೆಗೆ ಹೋಗ್ತೀಯ ಏನೋ ಅದೃಷ್ಟ ಮಾಡಿರ್ಬೇಕು ಅಂತ ನನ್ನ ಮನೆಗೆ ಯಾಕೆ ಬರಬಾರ್ದು ನಮ್ಮ ಪುನಿಗೆ ಮದುವೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಲ್ಲ ಹೇಗಿದ್ರು ನಮ್ಮ ಪ್ರೀತಿ ಮದುವೆ ಆಯಿತು ಇವತ್ತು ಅದೊಂದು ಕಾರ್ಯನೂ ಮುಗಿದ್ಬಿಟ್ರೆ ಇನ್ನು ಯಾವ ಅಡೆತಡೆನೂ ಇರಲ್ಲ ಅದಕ್ಕೆ ಏನಾದರೂ ಮಾಡಿ ಇವಳು ಮನಸ್ಸಲ್ಲಿ ಏನಾಯ್ತು ಅಂತ ತಿಳ್ಕೊಂಡು ಇವರಿಬ್ಬರಿಗೂ ಮದುವೆ ಮಾಡೋದೇ ವಾಸಿ ಅತ್ತ ಇವಳು ಮೊದಲನೇ ಸರಿ ನಮ್ಮ ಊರಿಗೆ ಬಂದಾಗ ನಮ್ಮ ಪುನೀ ಮನಸ್ಸು ಇವಳ ಮೇಲೆ ವಾಲಿದ್ದಂತೂ ನಿಜನೇ ಹಾಗಂತ ನಾವು ನಾವೇ ಮಾತಾಡ್ಕೋಬಾರ್ದು ಒಂದು ಸರಿ ಇವಳು ಒಂದು ಮಾತು ಕೇಳಿ ನೋಡಬೇಕು ನಮ್ಮ ಮನೆಯರ ಮಾತಾಡಬೇಕು ಸುಮ್ಮನೆ ಅವ್ರು ಇವ್ರನ್ನೂ ಯಾಕೆ ಮಾಡ್ಕೊಂಬೋದು ತಾಯಿ ಇಲ್ಲದ ಮಗಳು ಬೇರೆ ನಮ್ಮ ಮನೆಗೆ ಬಂದರೆ ಇರ್ತಾಳೆ ಮತ್ತೆ ಒಳ್ಳೆ ಗುಣ ಬೇರೆ ಪ್ರೀ ಪ್ರೀತಿನೂ ಇಲ್ಲಿ ಅರ್ಥ ಮಾಡ್ಕೊತಾಳೆ ಆ ಕಡೆ ಸೌಮ್ಯನೂ ಅರ್ಥ ಮಾಡ್ಕೊಂಡು ಎರಡು ಮನೆಯೂ ತೂಗಿಸ್ತಾಳೆ ಇಲ್ಲಿನೂ ಎಲ್ಲನೂ ನಮ್ಮ ಪ್ರೀತಿಗೆ ಹೇಳ್ಕೊಡ್ತಾಳೆ ಅಲ್ಲಿ ಸೌಮ್ಯನೂ ಅರ್ಥ ಮಾಡ್ಕೊತಾಳೆ ಎಲ್ಲರನ್ನೂ ಒಂದು ದಾರಿ ಕತ್ತಾಳೆ ನಮಗೆ ವಂಶನೂ ಬೆಳೆಯುತ್ತೆ ಈ ಹುಡ್ಗಿನ ಮದುವೆ ಮಾಡ್ಕೊಂಡ್ರೆ ಆದರೆ ಎರಡನೇ ಮದುವೆ ಆಗ ಕೊಪ್ಕೊತಾಳೋ ಇಲ್ಲ ಈ ಹುಡುಗಿ ಹೆಂಗೆ ಕೇಳೋದು ಮೊದ್ಲೇ ಇನ್ನು ಹೊಸ್ದಾಗಿ ಬೇರೆ ಮದುವೆ ಆಗೈತೆ ಫಸ್ಟ್ ಇದೆಲ್ಲ ಕೆಲಸ ಕಾರ್ಯ ಮುಗಿಲಿ ಆಮೇಲೆ ವಿಚಾರಿಸೋಣ ಯೋಚನೆ ಮಾಡ್ತಿದ್ಯಾ ಲತ ಎಲ್ಲಾರು ಊಟಕ್ಕೆ ಕರ್ಕೊಂಡು ನಡಿ ಎಲ್ಲಾರ್ಗೂ ಬಡಿಸ್ತಾವ್ರೆ ಹುನ್ರಿ ನಾನು ಅದನ್ನೇ ಹೇಳೋಣ ಅಂತ ಬರ್ತಿದ್ದೆ ನನ್ಗೆ ಯಾಕೋ ರೂಪ ನೋಡಿದ್ರೆ ನಾವ್ ಯಾಕೆ ರೂಪನ ನಮ್ಮ ಪುನಿಗೆ ಮಾಡಿಕೆ ಬಾರ್ದು ಅಂತ ಅನ್ನಿಸ್ತಿದೆ ಕಣ್ರಿ ಏನೇ ಮಾತಾಡ್ತಿದ್ಯಾ ನಿಧಾನಕ್ಕೆ ಮಾತಾಡಿ ಯಾರಾದ್ರೂ ಕೇಳಿಸ್ಕೊಂಡವ್ರು ಯಾರೇ ಬರ್ತಕ ಎಲ್ಲ ಹೋಗಿರ ಅವಾಗೆ ಊಟದಲ್ಲಿಗೆ ಇನ್ನೇನು ಎಲ್ಲ ಕೆಲಸ ಕಾರ್ಯಗಳು ಮುಗಿದ್ವಲ್ಲ ಈ ಪಟ್ ನಾವು ಕರ್ಕೊಂಡು ನಮ್ಮ ಊರಿಗೆ ನಮ್ಮೂರಿಗಿರೋದು ನೀವೇ ಹೇಳ್ರಿ ನಾವು ಎಷ್ಟು ಈ ಹುಡುಗಿನ ನೋಡ್ತಿದ್ದೀವಿ ಮದುವೆ ಸೆಟ್ ಆದಾಗಿಂದ ಎಷ್ಟು ಒಳ್ಳೆ ಹುಡುಗಿ ಆ ಹುಡುಗಿನೇ ಮುಂದೆ ನಿಂತ್ಕೊಂಡು ಮನೆಗೆ ಹೆಣ್ಮಕ್ಳಿಲ್ಲ ದೊಡ್ಡವರು ಅಂದರೆ ಅವ್ರ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಮದುವೆ ಕೆಲಸ ಎಲ್ಲ ಮಾಡ್ಯಾಳೆ ಎಷ್ಟು ಒಳ್ಳೆ ಹುಡುಗಿ ಅಲ್ವೇ ನಾವು ಯಾಕೆ ನಮ್ಮ ಪುನಿಗೆ ಮಾ ಕೇಳಬಾರ್ದು ಸುಮ್ಮನೀರಿ ಯಾರು ಕೇಳಿಸ್ಕೊಂಡರು ಈಗ ಅಷ್ಟೇ ಮಗಳನ್ನ ಕೊಟ್ಟಿದ್ದೀವಿ ಆಮೇಲೆ ಅವ್ರ ಮಗಳನ್ನ ನಮ್ಮ ಮಗಂಗೆ ಎರಡನೇ ಮದುವೆ ಹಾಕಿ ನೀವು ಮಾಡಿಕೆ ಮಕ್ಕ ಎರಡನೇ ಮದುವೆಗೆ ಅವ್ರು ಕೊಡ್ತಾರೆ ಯಾರು ಇಲ್ಲ ತಕ ಎಲ್ಲ ಹೋಗ್ಯಾರ ನನಗೂ ಗೊತ್ತಿದೆ ನಾನು ಮಾತಾಡ್ತಿರೋದು ನೋಡೋಣ ಹುಡುಗಿ ಮನ್ಸಿಗೆ ಏನಾಯ್ತು ತಿಳ್ಕಂತೀನಿ ಅದೇ ಮತ್ತೆ ಆ ಹುಡ್ಗಿ ಮನ್ಸಗೆ ನಮ್ಮ ಪುನಿ ಬಗ್ಗೆ ಇಷ್ಟ ಇದ್ರೆ ಎರಡನೇ ಮದುವೆ ಆದರೂ ಒಪ್ಕೊಳ್ಳುತ್ತೆ ಇಲ್ಲಾಂದ್ರೆ ನಾವೇ ಹೋಗಿ ಡೈರೆಕ್ಟಾಗಿ ಕೇಳಿದ್ರೆ ತಪ್ಪಾಗುತ್ತೆ ಇನ್ನೇನೆ ಆ ಹುಡ್ಗಿನ ಕೇಳಬೇಕು ನೀನಾಗ್ಲಿ ಪ್ರೀತಿ ಆಗಲಿ ಯಾರ ನಾವು ಒಬ್ಬರು ಕೇಳಿ ಆ ಹುಡ್ಗಿ ಮನ್ಸಲ್ಲಿ ಇದ್ರೆ ಮಾತ್ರನೇ ನಾವು ಮುಂದುವರಿಸ್ಬೇಕು ಇಲ್ಲಾಂದ್ರೆ ಹಂಗೆ ಕೇಳಿದ್ರೆ ನಂದು ಮನ ಮರ್ಯಾದೆ ಹೋಗ್ತೈತೆ ನಿಂದು ಮನ ಮರ್ಯಾದೆ ಹೋಗ್ತೈತೆ ಆಮೇಲೆ ನಮ್ಮ ಪ್ರೀತಿ ಬಾಳು ಏನೂ ಇಲ್ಲ ಹ್ಞೂ ಆತಂತ್ರ ಆಗ್ಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಹ್ಞೂ ಮುಂದುವರಿಬೇಕು ಯಾಕಂದರೆ ಇದೇನು ಬ್ಯಾರದಲ್ಲ ಆಗಿದ್ರೆ ಹೋಗಿ ಕೇಳ್ಬೋದಿತ್ತು ನಮ್ಮ ಮಗಂಗೆ ಹಿಂಗೆ ಕೊಡಿ ನಮ್ಮ ಸೊಸೆಗೆ ಹಿಂಗೆ ಪ್ರಾಬ್ಲಮ್ ಐತೆ ಅಂತ ಅಂತೇಳಿ ಆದರೆ ಇಲ್ಲಿ ಹಂಗೆ ಆಗಲ್ಲ ಅವು ಸರಿ ಕಣ್ರಿ ಹಂಗೆ ಆಗಲಿ ಅವ್ರಿಗೆ ಮನ್ಸಿಗೆ ಏನಾಯ್ತು ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ ಏನು ಇಬ್ರು ಇಲ್ಲಿ ಊಟ ಮಾಡಿದೆ ಇಲ್ಲಿಂದ್ಕೊಂಡಿದ್ರಲ್ಲ ಬನ್ನಿ ಎಲ್ಲ ಊಟ ಮಾಡ್ತಿದ್ದಾರೆ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಹಾ ಬರ್ತೀವಿ ಶಂಕರಣ್ಣ ಜೊತೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಈಗ್ರಿ ಹ್ಮ್ ಹ್ಮ್ ನಡಿಯೋಣ ನಾವು ಅದನ್ನೇ ಮಾತಾಡ್ತಿದ್ವಿ ಇನ್ನು ಯಾರನ್ನ ಒಳಗಿದ್ರೆ ಅಂತ ಬಂದಿದ್ವಿ ನೀವು ಸಾಯಂಕಾಲಕ್ಕೆ ಬರ್ರಿ ಆ ಕಾರ್ಯನ ಹಂಗೆ ಮುಗಿಸ್ಬಿಡ್ತೀವಿ ಇವತ್ತು ಒಳ್ಳೆ ಮೂರ್ತ ಆಯ್ತಂತೆ ಆಯ್ತು ಈಗ ಮಗಳ ಕರ್ಕೊಂಡು ಹೋಗ್ರಿ ನಾವು ಇಲ್ಲದೆಲ್ಲ ನೋಡ್ಕೊಂಡು ರಾತ್ರಿಗೆ ಬರ್ತೀವಿ ಎರಡು ದಿನ ನಮ್ಮ ಮಗಳು ಹಳಿಯನ್ನ ಮನೆಗೆ ಒಂದ ಒಂದ್ ವಾರ ಇಟ್ಕೊಂತೀವಿ ಆಮೇಲೆ ಕಳ್ಸಿಕೊಡ್ತೀವಿ ಆಯ್ತಮ್ಮ ನಿಮ್ ಮಗಳು ಅಳಿಯನ್ನ ಎಷ್ಟ್ ದಿನ ಬೇಕಾದ್ರೂ ಅಷ್ಟ್ ದಿನ ಇಟ್ಕೊಳ್ಳಿ ಅವನು ಸ್ವಲ್ಪ ಒಂದು ವಾರ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾನೆ ಹಂಗಾಗಿನ ಎಲ್ಲಿದ್ರು ಕೆಲಸ ಆಗ್ತಾನೆ ಇರುತ್ತೆ ಇಲ್ಲಿದ್ರು ಕೆಲಸ ಆಗುತ್ತೆ ನಿಮ್ಮ ಮನೆಗಿದ್ರು ಕೆಲಸ ಆಗುತ್ತೆ ನಿಮ್ ಇಷ್ಟ ನಿಮ್ ಮಗಳ ಹಳಿಯೂ ಎಷ್ಟ್ ದಿನ ಬೇಕೋ ಅಷ್ಟ ದಿನ ಇಟ್ಕೊಂಡ್ ಕಳಿಸ್ರಂತೆ ಅಲ್ಲಿ ಬಂದು ಊಟ ಮಾಡಿ ಆಮೇಲೆ ನಿಮ್ ಮಗಳನ್ನ ಹಳಿಯನ್ನು ಕರ್ಕೊಂಡು ಹೋಗ್ರಿ ಸರಿ ಅಣ್ಣ ಕೂತ್ಕೊಂಡು ಊಟ ಮಾಡೋಣ